Andre. Radio City. Brought to you by Nandini. Milk that millions love. இன்று நான் ஸ்கூல் டேஸ் காலேஜ் டேஸ் இந்த ரங்கபூமியிந்த வந்தவனு ನಾಟಕಗಳಲ್ಲಿ ಅವಾಗಲೇ ನಾಟಕ ಬರೆದು ನಿರ್ದೇಶನ ಮಾಡಿ ಪಾತ್ರ ಮಾಡಿ ಬೇಷ್ ಅನ್ನಿಸ್ಕೊತಿದ್ದ ನಾನು ಎನ್ ಜಿ ಎಫ್ ಕೆಲಸಕ್ಕೆ ಸೇರಿಕೊಂಡೆ. ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಸಿನಿಮಾಗೆ ಹೋಗ್ತಿದ್ದೆ. ಸಿನಿಮಾದಲ್ಲೊಂದು ಕಾಲು ಫ್ಯಾಕ್ಟ್ರಿಲೊಂದು ಕಾಲು ಇಟ್ಟು ನನಗೆ ಭಾಳ ತೊಂದರೆಗಳಾಗ್ತಾಯಿತ್ತು. ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ಮೇಲೆ ನಾಟಕಗಳು ಮೊದಲೇ ಬರೀತಿದ್ದೆ. ಒಂದು ಒಳ್ಳೆಯ ನಾಟಕ ಬರೆಯೋ ಅವಕಾಶ ಸಿಕ್ತು ನನಗೆ. ಸಂಸಾರದಲ್ಲಿ ಸರಿಗಮ ಅನ್ನತಕ್ಕಂಥ ನಂದೊಂದು ನಾಟಕ, ಅದು ಎಷ್ಟು ಒಂದು ಫೇಮಸ್ ಆಯಿತು ಅಂದರೆ, ಜನಗಳ ಮೆಚ್ಚುಗೆಯನ್ನು ಪಡೀತು ಅಂದರೆ, ಇವತ್ತಿಗೆ ನನಗೆ ವಿಜಯಕುಮಾರ್ ಅನ್ನೋ ನನ್ನ ಹೆಸರು ಹೋಗಿ ಸರಿಗಮ ವಿಜಯ್ ಅನ್ನತಕ್ಕಂಥ ಹೆಸರು ಬಂತು. ಇದುವರೆಗೂ ನಾನು 1397 ಪ್ರದರ್ಶನಗಳನ್ನು ಕಂಡು ಕರ್ನಾಟಕದ ಹವ್ಯಾಸಿ ರಂಗಭೂಮಿಯ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಮಾಡಿದ್ದೀನಿ ಅನ್ನತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ವಿಜಯಕುಮಾರ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಮನೆಯಲ್ಲಿ ಬಂದು ಯಾರಾದರೂ ಬೆಲ್ ಮಾಡಿ ವಿಜಯಕುಮಾರ್ ಇದಾರಂದರೆ ನನ್ನ ಹೆಂಡತಿಗೂ ಗೊತ್ತಾಗಲ್ಲ. ಸರಿಗಮ ವಿಜಯ್ ಇದಾರಂದ್ರೇ ಗೊತ್ತಾಗೋದು. ಆ ವಿಜಯಕುಮಾರ್ ಅಳಿಸಿ ನನ್ನ ಸರಿಗಮ ಮಾಡಿದ್ದೆ ಸಂಸಾರದಲ್ಲಿ ಸರಿಗಮ. ಬಟ್ ಏನೇ ಆದರೂ ನಮಗೆ ರಂಗಭೂಮಿಯಲ್ಲಿ ಸ್ಟೇಜಲ್ಲಿ ಸಿಗ್ತಕ್ಕಂಥ ತೃಪ್ತಿ ಸಿನಿಮಾದಲ್ಲಿ ಸಿಗಲ್ಲ. ಕಾರಣ, ನಾವು ಸ್ಟೇಜಲ್ಲಿ ನಾಟಕ ಅಭಿನಯಿಸಿದ ತಕ್ಷಣ ನಮ್ಮ ನಾಟಕಕ್ಕೆ ಡೈಲಾಗ್ಗೆ ಚಪ್ಪಾಳೆ ಹೊಡಿತಾರೆ, ವಿಷನ್ ಹೊಡಿತಾರೆ, ಬೇಷ್ ಅಂತಾರೆ. ನಾಟಕ ಮುಗಿದ ತಕ್ಷಣ ಅಲ್ಲೇ ದುಡ್ಡು ಕೊಡ್ತಾರೆ, ಅಲ್ಲೇ ಹಾರ ಹಾಕ್ತಾರೆ, ಅಲ್ಲೇ ಶಾಲು ಓದಿಸ್ತಾರೆ. ಸಿನಿಮಾ ಆಗಲ್ಲ. ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ 6 ತಿಂಗಳು ಬೇಕಾಗತ್ತೆ, ವರ್ಷ ಬೇಕಾಗತ್ತೆ, 2 ವರ್ಷ ಬೇಕಾಗತ್ತೆ. ಯಾವಾಗಲೂ ನಾವೇ ಮಾಡಿರೋ ಪಿಕ್ಚರು ನಾವೇ ಮರ್ತೋಗಿರ್ತೀವಿ. ಅಂಥ ಅವಕಾಶಗಳು ರಂಗಭೂಮಿಲಿ ಆಗಲ್ಲ. ನಾವು ಮಾಡಿರೋ ಒಂದು ಅಭಿನಯವನ್ನು ಮೆಚ್ಚಿ ಅಲ್ಲೇ ನಮಗೆ ಪ್ರಶಸ್ತಿ ಸಿಕ್ಬಿಡುತ್ತೆ. ನಾವು ಚೆನ್ನಾಗಿ ಮಾಡಿದ್ರೆ ಬೇಷ್ ಅಂತಾರೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ಸಾಕು ಹೋಗಯ್ಯ ಅಂತಾರೆ. ಇದು ರಂಗಭೂಮಿಯಲ್ಲಿ ಸಿಗುವಂಥ ನಮಗೆ ತೃಪ್ತಿ. ನಾನು ವಿ ಸೋಮಶೇಖರ್ ಅಂತ ದೊಡ್ಡ ಡೈರೆಕ್ಟ್ರ್ ಜೊತೆಗೆ ಕೆಲಸ ಮಾಡ್ತಿದ್ದೆ. ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಡೈರೆಕ್ಟ್ರಿಗೆ ನೆಕ್ಸ್ಟು ನಾವು ಅಂತ. ನಮಗೆ 3 ಅಸ್ಟೆಂಟ್ಗಳಿರೋರು, ಅದರಲ್ಲಿ 2ನೇ ಅಸ್ಟೆಂಟು ದೊಡ್ಡ ಈಗ ದೊಡ್ಡ ನಿರ್ದೇಶಕರಾದ ಓಂ ಪ್ರಕಾಶ್ ರಾವ್. ನನ್ನ ಹತ್ರ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು ಒಂದು 4 ಪಿಕ್ಚರು. ಆಮೇಲೆ ನಾನು ಹೀಗೆ ಬಂದೆ, ಓಂ ಪ್ರಕಾಶ್ ಆಗಿದ್ರು. ಓಂ ಪ್ರಕಾಶ್ ಸಿನಿಮಾ ಮಾಡಿ ದೊಡ್ಡ ಡೈರೆಕ್ಟರ್ ಆದರು. ಅವ್ನು ದೊಡ್ಡ ಡೈರೆಕ್ಟರ್ ಆದಮೇಲೆ ಒಂದು ದಿವಸ ನನಗೆ ಕರೆದು ಹೇಳಿದ್ರು, ಅಣ್ಣ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ನನ್ನ ಜೊತೆ ಇರಬೇಕು, ಮಾಡ್ತೀರಾ? ಅಯ್ಯೋ, ಅದಕ್ಕೇನಂತಪ್ಪ, ನಾವು ಮಾಡೋದು ಕೆಲಸ ತಾನೇ, ಅದರಲ್ಲಿ ತಪ್ಪೇನು? ಈಗ ನೀನು ಡೈರೆಕ್ಟರ್ ಆದರೆ ನಾನು ಅವತ್ತು ನಾನು ಡೈರೆಕ್ಟರ್ ಆಗಿದ್ದೆ, ನೀನು ಅಸ್ಟೆಂಟ್ ಆಗಿದ್ದೆ, ಈಗ ನೀನು ಡೈರೆಕ್ಟ್ರು ನಾನು ಅಷ್ಟರು, ಅದರಲ್ಲಿ ತಪ್ಪೇನು? ಕೆಲಸ ಎಲ್ಲ ಒಂದೇ, ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅಷ್ಟೇ ಸಾಕು ಅಂತ ಓಂ ಪ್ರಕಾಶ್ ಪಿಕ್ಚರು ಹೆಚ್ಚು ಕಮ್ಮಿ ಒಂದು 7 ಸಿನಿಮಾದಲ್ಲಿ ಓಂ ಪ್ರಕಾಶ್ಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ರು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಒಳ್ಳೆ ವ್ಯಕ್ತಿ, ಒಳ್ಳೆ ಟೆಕ್ನಿಷಿಯನ್. ಈಗ ಬರೋ ಈಗ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಬರತಕ್ಕಂಥ ಎಲ್ಲ ಕಲಾವಿದರಿಗೆ, ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಾನು ಹೇಳೋದಿಷ್ಟೇ, ಸ್ವಲ್ಪ ಅನುಭವ ಪಡೆಯಿರಿ. ಒಂದು ಎಲ್ಲಾದರೂ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ಸೇರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಸಣ್ಣ ಪುಟ್ಟ ನಾಟಕಗಳಲ್ಲಿ ಮಾಡಿ. ಉದಾಹರಣೆಗೆ ನಿಮ್ಮ ಬಡಾವಣೆಯಲ್ಲಿ ಯಾವುದೋ ಒಂದು ರಾಜ್ಯೋತ್ಸವ, ಗಣೇಶ ಹಬ್ಬ ಅಂಥ ಜಾಗದಲ್ಲಿ ನಾಟಕಗಳಲ್ಲಿ ಪಾರ್ಟ್ ಮಾಡಿ. ನಿಮಗೆ ಸ್ಟೇಜ್ ಫಿಯರ್ ಆಗುತ್ತೆ, ಹೇಗೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ, ಅಲ್ಲಿಂದ ನಿಮಗೆ ಆಸಕ್ತಿ ಬೆಳೆಯುತ್ತೆ. ಆಮೇಲೆ ಸಿನಿಮಾ ರಂಗಕ್ಕೆ ಬಂದರೆ ನೀವು ಮಾಡ್ತಕ್ಕಂಥ ಕೆಲಸವನ್ನು ಪ್ರೀತಿಯಿಂದ ತಗೊಳ್ಳಿ. ನೀವು ಮಾಡ್ತಕ್ಕಂಥ ಒಂದು ಪಾತ್ರವನ್ನು, ಎಂಥ ಪಾತ್ರ ಆಗಲಿ, ವರ್ಡ್ ಬಾಯ್ ಕೊಡಲಿ, ಒಬ್ಬ ಮನೆ ಕೆಲಸವನ್ನ ಪಾತ್ರ ಕೊಡಲಿ, ಒಬ್ಬ ಭಿಕ್ಷಕನ ಪಾತ್ರ ಕೊಡಲಿ, ಯಾವುದೇ ಪಾತ್ರ ಕೊಟ್ಟರು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ಪಕ್ಕದಲ್ಲಿ ನಿಂತಕ್ಕಂಥ ಒಬ್ಬ ದೊಡ್ಡ ಹೀರೋಯಿನ್ ದೊಡ್ಡ ಅಲ್ಲ, ಇವನಲ್ಲ, ಪಕ್ಕದಲ್ಲಿ ನೀನು ನಿಂತಿರ್ತಕ್ಕಂಥ ಒಬ್ಬ ಕಾನ್ಸ್ಟೇಬಲ್ ಏನಿಲ್ಲ, ಇಬ್ಬರು ಪರದೆ ಮೇಲೆ ಇರ್ತೀವಿ. ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಜನ ಭೇಷ್ ಅಂತಾರೆ. ಆದ್ದರಿಂದ ನಿಮ್ಗೆ ಕೊಡ್ತಕ್ಕಂಥ ಪಾತ್ರವನ್ನು ನೀವು ಇಷ್ಟಪಡಿ. ಪ್ಲೀಸ್ ಲವ್ ಯುವರ್ ಡ್ಯೂಟಿ, ಲವ್ ಯುವರ್ ಆ್ಯಕ್ಟಿವಿಟೀಸ್. ನಿಮ್ಮ ಒಂದು ಪಾತ್ರವನ್ನು ನೀವು ಇಷ್ಟಪಡಿ, ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ.
ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಲನ ನಾಗರಾಜ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.